ಎಸ್ ಸ್ನೇಹಿತರೆ ಹಿಂದೂ ಮಹಾಸಾಗರದಲ್ಲಿ ಭಾರತ ಇದೀಗ ಮತ್ತೊಂದು ರಾಜತಾಂತ್ರಿಕ ಗೆಲುವನ್ನ ಸಾಧಿಸಿದೆ ಹೌದು ಚೀನಾ ಮಾಲ್ಡೀವ್ಸ್ ನಲ್ಲಿ ತನ್ನ ಬೆಂಬಲಿಗನನ್ನ ಅಂದ್ರೆ ಮುಜುಯಿಯನ್ನ ಇಟ್ಟು ಅಧಿಪತ್ಯ ಸಾಧಿಸುವ ಸಂದರ್ಭದಲ್ಲಿ ಇದೀಗ ಭಾರತ ಶ್ರೀಲಂಕಾದಲ್ಲಿ ತನ್ನ ನೆಲೆಯನ್ನ ಭದ್ರಗೊಳಿಸುವ ಮೂಲಕ ಏನು ಹಿಂದೂ ಮಹಾಸಾಗರ ಇದೆ ಅದರಲ್ಲಿ ಅಧಿಪತ್ಯವನ್ನ ಸಾಧಿಸ ಹೊರಟಿದೆ ಹಾಗಾದ್ರೆ ಸ್ನೇಹಿತರೆ ಭಾರತ ಏನು ಶ್ರೀಲಂಕಾ ಇದೆ ಈ ಶ್ರೀಲಂಕಾದಲ್ಲಿ ಮಾಡ ಹೊರಟಿರೋದೇನು ಇದರಿಂದ ಭಾರತಕ್ಕೂ ಆಗುವಂತಹ ಲಾಭ ಏನು ಮತ್ತು ಚೀನಾದಿಂದ ಹೇಗೆಲ್ಲ ಪಾರಾಗಬಹುದು ಆ ಕುರಿತ ಒಂದು ವಿಶೇಷ ವರದಿ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಮಾಲ್ಡೀವ್ಸ್ ಅನ್ನೋದೇನಿದೆ ಇತ್ತೀಚಿನ ಬೆಳವಣಿಗೆ ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ ರಾಜತಾಂತ್ರಿಕ ವಿಚಾರದಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಈಗ ಅಷ್ಟೇನು ಒಳ್ಳೆಯ ಸಂಬಂಧ ಇಲ್ಲ ಎನ್ನುವಂಥ ವಿಚಾರ ನಿಮಗೆ ಗೊತ್ತಿರುವಂಥದ್ದು ಅದಕ್ಕೆ ಕಾರಣ ಮಾಲ್ಡೀವ್ಸ್ನ ಅಧ್ಯಕ್ಷ ಅದನ್ನ ಸದುಪಯೋಗವಾಗಿ ಮಾಡಿಕೊಳ್ತಿರುವಂತಹ ಚೀನಾ ಇದೀಗ ಭಾರತಕ್ಕೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡ್ತಿದೆ ಅದೇ ಕಾರಣಕ್ಕೆ ಇದೀಗ ಭಾರತ ಕೂಡ ಚೀನಾಕ್ಕೆ ಟಕ್ಕರ್ ಕೊಡಲು ಶ್ರೀಲಂಕಾವನ್ನ ಬಳಸಿಕೊಳ್ತಾ ಇದೆ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಕೆಲ ದಿನಗಳ ಹಿಂದೆ ಶ್ರೀಲಂಕಾ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿತ್ತು ಅದೇನಪ್ಪ ಅಂದರೆ ಚೀನಾದ ಸಂಶೋಧನಾ ಅಡಗು ಏನಿದೆ ಅದು ಶ್ರೀಲಂಕಾಕ್ಕೆ ಬರುವಂತಹ ಕೆಲಸವನ್ನು ಮಾಡಿತ್ತು ಸೊ ಆ ಕಾರಣದಿಂದ ಭಾರತ ಶ್ರೀಲಂಕಾಕ್ಕೆ ಒಂದು ಮಾತನ್ನು ಕೂಡ ಹೇಳಿತು ಇಂತಹ ಬೆಳವಣಿಗೆಗಳು ಸರಿಯಲ್ಲ ಎನ್ನುವಂಥ ಕಾರಣಕ್ಕೆ ಶ್ರೀಲಂಕಾ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು ಇನ್ನು ಒಂದು ವರ್ಷದವರೆಗೂ ಯಾವುದೇ ಚೀನಾದ ಹಡಗುಗಳು ನಮ್ಮ ಶ್ರೀಲಂಕಾಕ್ಕೆ ಬರುವಂತಿಲ್ಲ ಎನ್ನುವಂತಹ ಸೂಚನೆಯನ್ನು ಕೊಟ್ಟಿತ್ತು ಇದಾದ ಬಳಿಕ ಇದೀಗ ಭಾರತ ತನ್ನದೇ ಆದ ಒಂದು ಹಡಗನ್ನು ಅದನ್ನು ಸಬ್ಮೀರನನ್ನು ಶ್ರೀಲಂಕಾಕ್ಕೆ ಕೊಟ್ಟಿದೆ ಅದು ಕೂಡ ಕಲವರಿ ಏನು ವರ್ಗ ಇದೆ ಅದರ ಒಂದು ಹಡಗನ್ನ ಇದೀಗ ಶಿಪ್ ಅನ್ನ ಇದೀಗ ಅಂದರೆ ಸಮ್ಮರಿನ ಶ್ರೀಲಂಕಾಕ್ಕೆ ಕೊಟ್ಟಿದೆ ಶ್ರೀಲಂಕಾ ಕೂಡ ಅದನ್ನ ಅದ್ದೂರಿ ಸಂಭ್ರಮದೊಂದಿಗೆ ಅದನ್ನು ಸ್ವೀಕರಿಸುವ ಮೂಲಕ ಭಾರತಕ್ಕೆ ಒಂದು ರೀತಿಯ ಸಪೋರ್ಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ ಇನ್ನು ಇತ್ತ ಅಂದ್ರೆ ನಾವು ಶ್ರೀಲಂಕಾಕ್ಕೆ ಇಷ್ಟು ಹತ್ತಿರವಾದಂತೆ ಇನ್ನು ಮಾಲ್ಡೀವ್ಸ್ ನಲ್ಲಿ ಈಗ ಮತ್ತೊಂದು ಕೋಲಾಹಲ ಎದ್ದಿದೆ ಅದೇನಪ್ಪ ಅಂದ್ರೆ ಶ್ರೀಲಂಕಾಕ್ಕೆ ಈ ಹಿಂದೆ ಬರುವ ಬರಬೇಕಿದ್ದಂತಹ ಒಂದು ಸಮ್ಮರಿನೇನಿತ್ತು ಏನು ಚೀನಾದು ರಹಸ್ಯ ಸಬ್ಮರಿನ್ ಅದು ಬಂದು ಮಾಹಿತಿಯನ್ನು ಎಲ್ಲವನ್ನು ಕದಿಯುವ ವಿಚಾರ ಅಂದರೆ ಭಾರತದಲ್ಲಿರುವಂಥ ಅಣುವ್ಯವಸ್ಥೆ ಅಣು ಸ್ಥಾವರಗಳೇನಿರಬಹುದು ಭಾರತದ ಗಡಿಯಲ್ಲಿರುವಂಥ ಆಳ ತಗ್ಗುಗಳೇನಿರಬಹುದು ಭಾರತದ ಪರಮಾಣು ವ್ಯವಸ್ಥೆ ಇರಬಹುದು ಭಾರತದ ಏನು ಸ್ಯಾಟಲೈಟ್ ಏನಿದೆ ಆ ಮಾಹಿತಿಯನ್ನು ಕದಿಯಲು ಬರ್ತಿದ್ದಂತಹ ಹಡಗನ್ನು ಈಗ ಒಂದು ಯಾವಾಗ ಶ್ರೀಲಂಕಾ ತಗಡಿಯುತ್ತೋ ಅದೇ ಕೆಲಸವನ್ನು ಇದೀಗ ಮಾಲ್ಡೀವ್ಸ್ಗೆ ಹತ್ತಿರವಾಗುವ ಮೂಲಕ ಮಾಲ್ಡೀವ್ಸ್ಗೆ ಹೋಗ್ತಾ ಇದೆ ನಾಳೆ ಅಂದರೆ ಫೆಬ್ರವರಿ ಎಂಟರಂದು ಬಹುತೇಕ ಮಾಲ್ಡೀವ್ಸನ್ನು ತಲುಪುವ ಸಾಧ್ಯತೆ ಇದೆ ಈ ಮುಂಚೆ ಮಾಲ್ಡೀವ್ಸ್ಗೆ ಕೇಳಿರಲೇ ಮೊದಲು ಶ್ರೀಲಂಕಾಕ್ಕೆ ಕೇಳಿತ್ತು ಶ್ರೀಲಂಕಾ ಆಗೋದಿಲ್ಲ ಎನ್ನುವಂಥ ಕಾರಣಕ್ಕೆ ಮಾಲ್ಡೀವ್ಸನ್ನು ಕೇಳಿತ್ತು ಮಾಲ್ಡೀವ್ಸ್ ಇದೀಗ ಒಪ್ಪಿಕೊಂಡಿದ್ದೆ ಅದಕ್ಕೆ ಕಾರಣ ಏನಂದರೆ ಮಾಲ್ಡೀವ್ಸ್ನಲ್ಲಿ ಇರುವಂತಹ ಅಧಿಕಾರಿ ಅಥವಾ ಪ್ರ ಏನು ಅಧ್ಯಕ್ಷ ಏನಿದ್ದಾನೆ ಆತ ಚೀನಾದ ಕೈಗೊಂಬೆಯಾಗಿದ್ದಾನೆ ಅದೇ ಕಾರಣಕ್ಕೆ ಮಾಲ್ಡೀವ್ಸ್ನಲ್ಲಿ ಹಲವು ಗಲಾಟೆಗಳಾಗ್ತಾ ಇದೆ ಇಂತಹದೊಂದು ಏನು ರಿಸರ್ಚ್ ವೆಸಲ್ಸ್ ಏನಿದೆ ಅದನ್ನ ಕರೆಸ್ಕೊಳ್ಬಾರ್ದು ಎನ್ನುವಂತಹ ವಿಚಾರ ಕೂಡ ಅಲ್ಲಿನ ಸಂಸತ್ನಲ್ಲಿ ಧ್ವನಿಸಿತು ಅಲ್ಲಿ ಗುದ್ದಾಟಗಳು ನಡೆದವು ಆತನ ಪದಚ್ಯುತಿಯವರೆಗೂ ಕೂಡ ಹೋಗಿದ್ದು ನೀವೆಲ್ಲರೂ ಕೂಡ ನೋಡಿರುವಂಥ ವಿಚಾರವೇ ಆದರೂ ಕೂಡ ಅದು ಇದೀಗ ನಡೀತಲೇ ಇರುವಂಥದ್ದು ಇನ್ನು ಸ್ನೇಹಿತರೆ ನಿಮ್ಗೊಂದು ವಿಚಾರ ಗೊತ್ತಿರಬೇಕು ಯಾಕಪ್ಪ ಹಿಂದೂ ಮಹಾಸಾಗರವನ್ನ ತನ್ನ ಹಿಡಿತಕ್ಕೆ ತಡೆದುಕೊಳ್ಳೋದಕ್ಕೆ ಅಥವಾ ಅಲ್ಲಿ ಸಾಮ್ರಾಜ್ಯವನ್ನ ಅಂದರೆ ಏನೋ ಒಂದು ರೀತಿ ರಾಜ್ಯಪ್ರಭುತ್ವವನ್ನು ಒಂದರ ಒಂದು ರೀತಿ ಪ್ರಭುತ್ವವನ್ನು ಸಾಧಿಸಲು ಮುಂದಾಗ್ತವೆ ಅನ್ನುವಂತಹ ಒಂದು ಅನುಮಾನ ನಿಮ್ಮಲ್ಲಿ ಮೂಡಿರಬಹುದು ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಹಿಂದಿನಿಂದ ಅಲ್ಲ ಈ ಹಿಂದಿನಿಂದಲೂ ಕೂಡ ಯಾರು ಸಮುದ್ರಗಳ ಮೇಲೆ ಹಿಡಿತವನ್ನು ಸಾಧಿಸ್ತಾರೋ ಅವರಿಗೆ ಜಯ ಕಟ್ಟಿಟ್ಟ ಬುತ್ತಿ ನಿಮಗೆ ಗೊತ್ತಿರಬಹುದು ಸಮುದ್ರಗಳನ್ನ ಮೇಲೆ ಹಿಡಿತವನ್ನು ಸಾಧಿಸಿದ ಇಂಗ್ಲೆಂಡ್ ಸೂರ್ಯ ಮುಳುಗದ ನಾಡು ಎನ್ನುವಂತಹ ಸೂರ್ಯ ಮುಳುಗದ ಸಾಮ್ರಾಜ್ಯ ಎನ್ನುವಂತಹ ಹೆಸರನ್ನ ಪಡೆದುಕೊಂಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇನ್ನೊಂದು ವಿಚಾರ ಸ್ನೇಹಿತರೆ ಹಿಂದೂ ಮಹಾಸಾಗರದ ವಿಚಾರಕ್ಕೆ ಬರೋದಾದ್ರೆ ಹಿಂದೂ ಮಹಾಸಾಗರಕ್ಕೆ ಅಂದ್ರೆ ಹಿಂದೂ ಮಹಾಸಾಗರಕ್ಕೆ ಅದರಲ್ಲೂ ಕೂಡ ಕೆಲವೊಂದು ಬಂದರುಗಳು ಏನಿದೆ ಅವು ಅತಿ ಪ್ರಾಮುಖ್ಯ ಪಡೆದುಕೊಳ್ತವೆ ಅದೇ ಕಾರಣಕ್ಕೆ ಶ್ರೀಲಂಕಾವನ್ನ ಬಳಸಿಕೊಳ್ಳುವಂತ ಕೆಲಸವನ್ನ ಈ ಹಿಂದೆ ಚೀನಾ ಮಾಡಿತ್ತು ಅಲ್ಲ ಈ ಹಿಂದೆ ಇದ್ದಂತಹ ಶ್ರೀಲಂಕಾದ ಅಧ್ಯಕ್ಷರು ರಾಜಪಕ್ಷೆ ವಂಶಸ್ತ್ರ ಏನಿದ್ದಾರೆ ಅವರು ಕೂಡ ಮಹಾನ್ ದೊಡ್ಡ ಆಸೆಗಳನ್ನೇ ಹೊಂದಿದ್ರು ಅದೇ ಕಾರಣಕ್ಕೆ ಚೀನಾದಿಂದ ಸಾಲವನ್ನ ಒಂದರ ಮೇಲೆ ಒಂದು ತರುವಂಥ ಕೆಲಸವನ್ನ ಮಾಡಿದ್ರು ದುಂದು ವೆಚ್ಚವನ್ನ ಮಾಡಿದ್ರು ಆದರೆ ಮತ್ತೆ ಕೊನೆಗೆ ಬಿಕಾರಿಯಾದ್ರು ಅದಾದ ಬಳಿಕ ಅಂಬನ್ ತೋಟ ಬಂದರನ್ನ ಇದೀಗ ಶ್ರೀಲಂಕಾಕ್ಕೆ ತೊಂಬತ್ತೊಂಬತ್ತು ವರ್ಷಕ್ಕೆ ಲೀಸ್ಗೆ ಕೊಟ್ಟಿದ್ದಾರೆ ಸೊ ಇದು ಭಾರತಕ್ಕೆ ಅತಿ ದೊಡ್ಡ ಆಘಾತವನ್ನೇ ಉಂಟು ಮಾಡಿತು ಅದೇ ಕಾರಣಕ್ಕೆ ಇದೀಗ ಭಾರತ ಶ್ರೀಲಂಕಾವನ್ನು ಹೆಚ್ಚು ಒಲಿಸಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದೆ ಇನ್ನು ಸ್ನೇಹಿತರೆ ಶ್ರೀಲಂಕಾದಲ್ಲಿ ಒಟ್ಟು ಎಂಟು ಬಂದರುಗಳಿವೆ ಈ ಎಂಟು ಬಂದರುಗಳು ವ್ಯಾಪಾರಕ್ಕೆ ಬಳಸಲ್ಪಡುತ್ತೆ ಅದರಲ್ಲಿ ಅಂಬನ್ ತೋಟ ಅಡಗೇನಿದೆ ಅಥವಾ ಬಂದರ್ ಏನಿದೆ ಅದನ್ನು ಇದೀಗ ಚೀನಾಕ್ಕೆ ಬಿಟ್ಟು ಕೊಡುವಂಥ ಕೆಲಸವನ್ನ ಮಾಡಿದೆ ಅದರ ಪಕ್ಕದಲ್ಲಿಯೇ ಇರುವಂತ ಕೊಲಂಬೋ ಏನು ಬಂದರ್ ಇದೆ ಅದನ್ನು ಭಾರತ ಪಡೆದುಕೊ ಅಂದರೆ ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನು ಮಾಡಿದ್ದು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದೆ ಇನ್ನು ಸ್ನೇಹಿತರೆ ಯಾಕೆ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಶ್ರೀಲಂಕಾವನ್ನು ಆವರಿಸ್ತಿದೆ ಭಾರತ ಅಂದರೆ ಅದಕ್ಕೊಂದು ಕಾರಣ ಇದೆ ಸ್ನೇಹಿತರೆ ಅದೇ ಮಲಕ್ಕ ಜಲಸಂಧಿ ಎಸ್ ಸ್ನೇಹಿತರೆ ಚೀನಾಕ್ಕೆ ಪಶ್ಚಿಮ ರಾಷ್ಟ್ರಗಳಿಂದ ಏನೆಲ್ಲ ಸರಕು ಅಂದರೆ ತೈಲ ಹೀಗೆ ಹಲವು ಸರಕು ಸಾಗಾಣಿಕೆಗಳು ಬರ್ತವೆ ಅವೆಲ್ಲವೂ ಕೂಡ ಎಲ್ಲಿ ಹೋಗಬೇಕು ಅಂದರೆ ಮಲಕ ಜಲಸಂಧಿಯ ಮೂಲಕವೇ ಹೋಗಬೇಕು ಸೊ ಈ ಮಲಕ ಜಲಸಂಧಿ ಏನಿದೆ ಈ ಮಲಕ ಜಲಸಂಧಿ ಹತ್ರ ನಮ್ಮ ಅಂಡಮಾನ್ ನಿಕೋಬಾರ್ಗಳಿವೆ ಸೊ ಆ ಕಾರಣದಿಂದ ನಾವು ಶ್ರೀಲಂಕಾದೊಂದಿಗೆ ಜೊತೆಯಾಗಿದ್ದರೆ ಯಾವಾಗ ಬೇಕಾದರೂ ಕೂಡ ಶ್ರೀಲಂಕಾವನ್ನು ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡಬಹುದು ಎನ್ನುವಂಥದ್ದು ಭಾರತದ ಟಾರ್ಗೆಟ್ ಸೊ ಆ ಕಾರಣಕ್ಕೆ ಈ ಭಾಗದಲ್ಲಿ ಏನು ದಕ್ಷಿಣ ಭಾಗದಲ್ಲಿ ಏನಿದೆ ಅಲ್ಲಿ ಭಾರತ ತನ್ನದೇ ಆದ ಸ್ಟ್ರಾಟಜಿಗಳನ್ನು ಮಾಡ್ತಿದೆ ಅದೇ ಕಾರಣಕ್ಕೆ ಶ್ರೀಲಂಕಾ ಇದೇನು ಚೀನಾ ಏನಿದೆ ಅದು ಕೂಡ ತನ್ನದೇ ಸ್ಟ್ರಾಟಜಿಗಳನ್ನು ಮಾಡಿ ನಮ್ಮ ಏನು ನಮ್ಮ ದೇಶಕ್ಕೆ ಬರುವಂತಹ ಪ್ರದೇಶಗಳೇನಿದೆ ಅಲ್ಲಿ ಮತ್ತು ಪಾಕಿಸ್ತಾನದ ಗದ್ದರ್ ಏನು ಬಂದರಿದೆ ಇದೆ ಅಲ್ಲಿ ತನ್ನ ನೆಲೆಯನ್ನು ತೋಡಿಕೊಳ್ಳುವ ಮೂಲಕ ಭಾರತಕ್ಕೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅದರಲ್ಲೂ ಕೂಡ ಆ ಗದ್ದರು ಏನು ಬಂದರಿದೆ ಅಲ್ಲಿಂದ ಅಮ್ರೋಜ್ ಸ್ಟ್ರೈಟ್ ಅಮ್ರೋಜ್ ಜಲಸಂಧಿ ಏನಿದೆ ಅದು ನಮ್ಮ ಭಾರತಕ್ಕೆ ಅತಿ ಮುಖ್ಯವಾದದ್ದು ಈ ಆ ಈ ಏನು ಈ ಜಲಸಂಧಿ ಇದೆ ಅಲ್ಲಿಂದ ಇರಾನ್ ಇರಾಕ್ ಹೀಗೆ ಹಲವು ದೇಶಗಳಿಗೆ ಭಾರತ ಸಂಪರ್ಕಿಸಬೇಕು ಅಂದರೆ ಆ ಜಲಸಂಧಿಯ ಮೂಲಕವೇ ಹೋಗಬೇಕು ಆ ಕಾರಣಕ್ಕೆ ಏನು ಚೀನಾ ಇದೆ ಅದನ್ನು ಬಂದ್ ಮಾಡುವ ಅಥವಾ ಅದಕ್ಕೆ ಬಂದ್ ಮಾಡಲು ಬೇಕಾಗುವಂಥ ಏನು ರಾಷ್ಟ್ರಗಳಿವೆ ಅವುಗಳ ಬಳಿ ತನ್ನದೇ ಆದ ಸ್ಟ್ರಾಟಜಿಗಳನ್ನು ಮಾಡಿ ತನ್ನದೇ ಆದ ನೆಲೆಗಳನ್ನು ನಿರ್ಮಿಸುವಂಥ ಕೆಲಸವನ್ನು ಚೀನಾ ಮಾಡ್ತಾ ಇದೆ ಇನ್ನು ಸ್ನೇಹಿತರೆ ಇಷ್ಟೇ ಮಾತ್ರವಲ್ಲದೆ ಚೀನಾ ಇಷ್ಟಕ್ಕೆ ಸೀಮಿತವಾಗಿಲ್ಲ ಜಿಬೂಟಿ ಕೀನ್ಯಾ ತಾಂಜನಿಯಾದ ಮೇಲೂ ಕೂಡ ಹಿಡಿತವನ್ನು ಸಾಧಿಸುವ ಕೆಲಸವನ್ನು ಮಾಡ್ತಿದೆ ಅದರಲ್ಲೂ ಕೂಡ ಬಾಲ್ ಅಲ್ ಮದಾದ್ ಎಂಬುವಂತಹ ಒಂದು ಪ್ರದೇಶ ಏನಿದೆ ಇದು ಕೆಂಪು ಸಮುದ್ರದಿಂದ ಹಿಂದೂ ಸಮುದ್ರ ಹಿಂದೂ ಮಹಾಸಾಗರ ಏನಿದೆ ಅಲ್ಲಿಗೆ ಬರಬೇಕು ಅಂದರೆ ಇದೇ ಬಂದರಿನ ಮೂಲಕ ಬರಬೇಕು ಅದರ ಮೇಲೂ ಕೂಡ ಚೀನಾ ಕಣ್ಣಿಟ್ಟಿದ್ದು ಆಸುಪಾಸಿನಲ್ಲಿರುವಂಥ ರಾಷ್ಟ್ರಗಳಲ್ಲಿ ತನ್ನದೇ ಆದ ನೆಲೆಯನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಿದೆ ಜಿಬೂಟಿಯಲ್ಲಿ ಸೇನೆಯ ನೆಲೆಯನ್ನು ಈಗಾಗಲೇ ಇಟ್ಟಿದೆ ಇನ್ನು ಆಫ್ರಿಕಾದವನ್ನು ಸುತ್ತಿಕೊಂಡು ಭಾರತ ಬರಬೇಕಲ್ಲ ಅಲ್ಲೂ ಕೂಡ ಚೀನಾದ ಅಂದರೆ ಚೀನಾ ಕೀನಿಯಾದಲ್ಲಿ ಒಂದು ನೆಲೆಯನ್ನು ಇಡುವಂಥ ಕೆಲಸವನ್ನು ಮಾಡಿದೆ ಇನ್ನು ಈ ಕಡೆ ಬರೋದಾದರೆ ಬಾಂಗ್ಲಾದಲ್ಲಿ ಕಾಸ್ ಬಜಾರ್ನ ಅಭಿವೃದ್ಧಿಪಡಿಸುವ ಮೂಲಕ ಅಲ್ಲೂ ಕೂಡ ತನ್ನ ನೆಲೆಯನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಚೀನಾ ಮಾಡ್ತಿದೆ ಇದಷ್ಟೇ ಅಲ್ಲದೆ ಬಾಂಗ್ಲಾಗೆ ಇತ್ತೀಚೆಗೆ ಎರಡು ಸಬ್ಮಿ ಮರೀನ್ಗಳೇನಿರುತ್ತೆ ಅವುಗಳನ್ನು ಕೂಡ ಗಿಫ್ಟ್ ಕೊಟ್ಟಿದ್ದು ಅದರ ಮೂಲಕ ತನ್ನದೇ ಆದ ಸ್ಟ್ರಾಟಜಿಯನ್ನು ಬಳಸ್ತಿದೆ ಇನ್ನು ಮಾಯನ್ಮಾರ್ನ ಕರ್ಫ್ಯೂ ಬಂದರನ್ನು ಕೂಡ ಅದನ್ನು ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಶ್ರೀಲಂಕಾ ಇದೆ ಇತ್ತ ಭಾರತ ಸಿಸಿಲಿಯಸ್ ಶ್ರೀಲಂಕಾ ಮಾಲ್ಡೀವ್ಸ್ ಇವುಗಳ ಮೇಲೆ ಹಿಡಿತವನ್ನು ಸಾಧಿಸಿದೆ ಅಂದರೆ ಏನು ಚೀನಾ ಆ ಕಡೆಯಿಂದ ಭಾರತವನ್ನು ಟಾರ್ಗೆಟ್ ಇದ್ರೆ ಈ ಕಡೆಯಿಂದ ಭಾರತ ಚೀನಾವನ್ನು ಟಾರ್ಗೆಟ್ ಮಾಡಲು ಸಿಸಿಲಿ ಶ್ರೀಲಂಕಾ ಮಾಲ್ಡೀವ್ಸ್ ಏನಿದೆ ದಕ್ಷಿಣ ಪ್ರಾಂತ್ಯಗಳು ಅವುಗಳನ್ನು ಮೇಲೆ ಹಿಡಿತವನ್ನ ಸಾಧಿಸ್ತವೆ ಅಂದರೆ ನಮ್ಮ ದೇಶ ಏನಿದೆ ಏನು ಚೀನಾಕ್ಕೆ ಹೋಗುವಂತಹ ಏನಿದೆ ಮಲಕ ಜಲಸಂಧಿ ಅದರನ್ನ ಟಾರ್ಗೆಟ್ ಮಾಡ್ತಿದೆ ಇದ್ದಾರೆ ಏನು ಚೀನಾಕ್ಕೆ ಹೋಗುವಂತಹ ಮಲಕ ಜಲಸಂಧಿ ಇದೆ ಅದನ್ನು ನಾವು ಭಾರತ ಟಾರ್ಗೆಟ್ ಮಾಡಿ ತಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ ಅವ್ರು ಮಾಡ್ತಾ ಇದಾರೆ ಅಮ್ರೋಜ್ ಸೈಟ್ ಅನ್ನ ಚೀನಾ ತಡೆಯುವಂತ ಕೆಲಸವನ್ನ ಮಾಡ್ತಾ ಇದೆ ಇನ್ನು ಸ್ನೇಹಿತರೆ ನಮ್ಮದೇ ಆದಂತಹ ಮುಂಬೈ ಇರಬಹುದು ಕಾರವಾರ ಇರಬಹುದು ಕೊಚ್ಚಿ ಬಂದರುಗಳೇನಿದೆ ಅವುಗಳು ನಮ್ಮ ನಮ್ಮ ದೇಶಕ್ಕೆ ಹಿಂದೂ ಮಹಾಸಾಗರದ ಮೇಲೆ ಹಿಡಿತವನ್ನು ಸಾಧಿಸಲು ತನ್ನದೇ ಆದ ಕೊಡುಗೆಯನ್ನು ಕೊಡ್ತಾ ಇದೆ ಒಟ್ಟಲ್ಲಿ ಸ್ನೇಹಿತರೆ ಎಲ್ಲ ಸ್ಟ್ರಾಟಜಿಗಳನ್ನು ನೋಡ್ತಾ ಇದ್ರೆ ಬೇಕು ಅಂತಲೇ ಮಾಲ್ಡೀವ್ಸನ್ನು ಕೆದಕಿ ಒಂದು ರೀತಿ ತನ್ನೆಡೆಗೆ ಎಳೆದುಕೊಳ್ಳುವಂತಹ ಕೆಲಸವನ್ನ ಚೀನಾ ಮಾಡಿತ್ತು ಅದಷ್ಟೇ ಅಲ್ಲದೆ ಇದೀಗ ರಹಸ್ಯ ಏನು ಅಡಗುಗಳಿದೆ ಅದನ್ನು ಮಾಲ್ಡೀವ್ಸ್ಗೆ ಕಳಿಸುವ ಮೂಲಕ ಟಕ್ಕರನ್ನು ಕೊಡಲು ಮುಂದಾಗಿತ್ತು ಆದರೆ ಇದೀಗ ಭಾರತ ಅದಕ್ಕೆ ಮತ್ತೊಂದು ಟಕ್ಕರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದೆ ಶ್ರೀಲಂಕಾಕ್ಕೆ ಒಂದು ಸಮ್ಮಿರನ ಕಳಿಸಿದ್ದು ಶ್ರೀಲಂಕಾ ಅದನ್ನು ಉತ್ಪೂರ್ವಕವಾಗಿ ಸ್ವೀಕರಿಸಿದೆ ಮತ್ತು ಅಲ್ಲಿರುವಂಥ ಈಗ ರಾಣ ವಿಕ್ರಮ್ ಸಿಂಗೆ ಏನಿದ್ದಾರೆ ಪ್ರಧಾನಿಯಾಗಿದ್ದಾರೆ ಅವರು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ ಹಾಗೂ ಕೂಡ ಭಾರತದ ಪರವಾಗಿ ಕೂಡ ಮಾತನಾಡ್ತಿದ್ದಾರೆ ಅಂದರೆ ಒಂದು ರೀತಿ ಹೇಳೋದಾದರೆ ಮಾಲ್ಡೀವ್ಸ್ನಲ್ಲಿ ನಿಂತ್ಕೊಂಡು ಕೇಕೆ ಹಾಕಲು ಚೀನಾ ಹೋಗ್ತಾ ಇದ್ರೆ ಶ್ರೀಲಂಕಾದಲ್ಲಿ ನಿಂತ್ಕೊಂಡು ಚೀನಾದ ಏಟಿಗೆ ಪ್ರತಿ ಉತ್ತರವನ್ನ ಭಾರತ ಕೊಡುವ ಮೂಲಕ ಒಂದು ರೀತಿ ಹಿಂದೂ ಮಹಾಸಾಗರದಲ್ಲಿ ತನ್ನ ಅಧಿಪತ್ಯವನ್ನ ಸಾಧಿಸಿದೆ ಅಂದ್ರೂ ಕೂಡ ತಪ್ಪಾಗಲಾರದು ಒಟ್ನಲ್ಲಿ ನೀವು ಮಾಲ್ಡೀವ್ಸ್ ನಲ್ಲಿ ಆಟ ಆಡಿ ನಾವು ಶ್ರೀಲಂಕಾದಲ್ಲಿ ಚದುರಂಗ ಆಡ್ತೀವಿ ಎನ್ನುವ ಮೂಲಕ ಭಾರತ ಇದೀಗ ಮತ್ತೆ ಚೀನಾಕ್ಕೆ ಟಕ್ಕರನ್ನ ಕೊಟ್ಟಿದೆ ಇಂತಹ ದೇಹ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ